ಸರ್ಕಾರಿ ಕಾಲೇಜೊಂದರ 25 ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಲ್ಲಿ ಮಾರಕ ಕೊರೋನಾ ರೋಗ ಪತ್ತೆಯಾಗುವ ಮೂಲಕ ಆತಂಕ ಮೂಡಿಸಿರುವ ಘಟನೆ ಮಂಡ್ಯ ಜಿಲ್ಲೆಯಲ್ಲಿ ಬೆಳಕಿಗೆ ಬಂದಿದೆ. ಮಂಡ್ಯ ಜಿಲ್ಲೆಯ ನಾಗಮಂಗಲ ಪಟ್ಟಣದ ಟ್ಯಾಂಕ್ ಮೈದಾನದಲ್ಲಿರುವ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜಿನಲ್ಲಿ 27 ವಿದ್ಯಾರ್ಥಿನಿಯರಲ್ಲಿ ಕೊರೋನಾ ಸೋಂಕು ಪತ್ತೆಯಾಗಿದ್ದು ಈ ಮೂಲಕ ಸಾರ್ವಜನಿಕ ವಲಯದಲ್ಲಿ ಆತಂಕ ಮೂಡಿಸಿದೆ. ಬೆಂಡಿಗನವಿಲೆ ವಾಸಿಯಾಗಿದ್ದ ವಿದ್ಯಾರ್ಥಿನಿಯೊಬ್ಬರಿಗೆ ಸ್ಥಳೀಯ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಕೊರೋನಾ ಪರೀಕ್ಷೆಯಲ್ಲಿ ಸೋಂಕು ಪತ್ತೆಯಾಗಿತ್ತು. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿನಿ ವ್ಯಾಸಂಗ ಮಾಡುತ್ತಿದ್ದ ಕಾಲೇಜಿನ ಎಲ್ಲಾ ಮಕ್ಕಳನ್ನು ಪರೀಕ್ಷೆಗೆ ಒಳಪಡಿಸಿದಾಗ ಬಹುತೇಕ ವಿದ್ಯಾರ್ಥಿನಿಯರಲ್ಲಿ ಕೊರೋನಾ ಪತ್ತೆಯಾಗಿದೆ. 26 ಪತ್ತೆಯಾಗಿರುವ ವಿದ್ಯಾರ್ಥಿನಿಯರು ನಾಗಮಂಗಲ ಪಟ್ಟಣವು ಸೇರಿದಂತೆ ತಾಲೂಕಿನ ಕರಡಹಳ್ಳಿ, ಗಂಗವಾಡಿ, ಗುಲ್ಕಾಯಿ ಹೊಸಹಳ್ಳಿ, ಯಗಟಹಳ್ಳಿ, ಬೊಮ್ಮನಾಯಕನಹಳ್ಳಿ, ಬೋಗಾದಿ ಹಾಗೂ ಕನ್ನಗೋನಹಳ್ಳಿ ಮತ್ತು ಮತ್ತಿತರ ಗ್ರಾಮಗಳ ವಾಸಿಗಳಾಗಿದ್ದಾರೆ. ಈ ಎಲ್ಲಾ ಸೋಂಕಿತ ವಿದ್ಯಾರ್ಥಿನಿಯರನ್ನು ಕರೆತಂದು ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಕೊರೋನಾ ಆರೈಕೆ ಕೇಂದ್ರದಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ. ವಿಷಯ ತಿಳಿಯುತ್ತಿದ್ದಂತೆ ಸಿಬ್ಬಂದಿಯೊಂದಿಗೆ ಕಾಲೇಜಿಗೆ ಆಗಮಿಸಿದ ಟಿಎಚ್ಒ ಡಾಕ್ಟರ್ ಪ್ರಸನ್ನ ಬೋಧಕ ವರ್ಗ ಹಾಗೂ ಕಾಲೇಜಿನ ಸಿಬ್ಬಂದಿ ಸೇರಿದಂತೆ ಎಲ್ಲಾ ವಿದ್ಯಾರ್ಥಿನಿಯರನ್ನು ಕರೋನಾ ತಪಾಸಣೆ ನಡೆಸಿದ್ದಾರೆ. ಅಲ್ಲದೆ ಕಾಲೇಜಿನ ಕಟ್ಟಡವನ್ನು ಸ್ಯಾನಿಟೈಜರ್ ಮಾಡಿ ಶುದ್ಧೀಕರಣ ಮಾಡುವಂತೆ ಹಾಗೂ ಒಂದು ವಾರ ಕಾಲೇಜಿಗೆ ರಜೆ ನೀಡುವಂತೆ ಕಾಲೇಜಿನ ಪ್ರಾಂಶುಪಾಲರಿಗೆ ತಹಶೀಲ್ದಾರ್ ಕುಣ್ಯ ಅಹಮದ್ ಆದೇಶ ನೀಡಿದ್ದು ಸೋಂಕಿತ ವಿದ್ಯಾರ್ಥಿನಿಯ ಪ್ರಾಥಮಿಕ ಸಂಪರ್ಕಿತರು ಸೇರಿ ಆ ವಿದ್ಯಾರ್ಥಿನಿಯ ಕುಟುಂಬದವರನ್ನು ಪರೀಕ್ಷೆಗೆ ಒಳಪಡಿಸುವಂತೆ ಸೂಚಿಸಿದ್ದಾರೆ. ಭಾವನಾ ಟಿವಿಗಾಗಿ ಚಂದ್ರಮೌಳಿ, ನಾಗಮಂಗಲ. ಬಿಂಡಿಗನಲೆ ಗ್ರಾಮದ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ರೋಗ ಲಕ್ಷಣಗಳು ಕಾಣಿಸಿಕೊಂಡು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಟ್ರೀಟ್ಮೆಂಟ್ಗೆ ಹೋಗಿದ್ದಾಗ ಅಲ್ಲಿನ ವೈದ್ಯಾಧಿಕಾರಿಗಳು ಅಲ್ಲಿ ಸ್ವಾಬ್ ಟೆಸ್ಟ್ ಮಾಡಿಸಿದಾಗ ಅದನ್ನು ಕರೋನಾ ಎಂದು ದೃಢಪಟ್ಟಿದ್ದಾರೆ. ಅದನ್ನು ಪೇಷೆಂಟ್ನ ನಾವು ತಾಲೂಕು ಹಾಸ್ಪಿಟ್ಲಿಗೆ ಐಸೋಲೇಷನ್ಗೆ ಶಿಫ್ಟ್ ಮಾಡಿದಾಗ ಅಲ್ಲಿ ಅವಳಿಗೆ ಸಂಪರ್ಕಿಸಿ ವಿಚಾರಣೆ ಮಾಡಿದಾಗ ಅವಳು ಓದ್ತಿರುವ ಕಾಲೇಜನ್ನು ವಿಚಾರಿಸಿದ್ವಿ. ಅದು ನಾಮಂಗಲ ಸರ್ಕಾರಿ ಬಾಲಕಿಯರ ಪದವಿ ಪೂರ್ವ ಕಾಲೇಜ್ ಅಂತ ತಂದಿದೆ. ಅಲ್ಲಿ ಒಟ್ಟು 417 ಮಕ್ಕಳುಗಳಿದ್ದಾರೆ. 417 ಮಕ್ಕಳುಗಳಲ್ಲಿ 327 ಜನಕ್ಕೆ ನಾವು ಸ್ಟಾಫ್ ಟೆಸ್ಟು 27ನೇ ತಾರೀಕು ಮಾಡಿದ್ದೀವಿ. 27ನೇ ತಾರೀಕು ಮಾಡಿದಾಗ ಅದು 28ನೇ ತಾರೀಕು ನಮಗೆ ಪಾಸಿಟಿವ್ ಅಂತ ಗೊತ್ತಾಗಿದೆ. ಇಪ್ಪತ್ತೆಂಟಕ್ಕೆ ಮಾಡಿರೋದು 29ಕ್ಕೆ ಪಾಸಿಟಿವ್ ಅಂತ ಗೊತ್ತಾಗಿದೆ. ಪಾಸಿಟಿವ್ ಅಂತ ತಿಳಿದ ತಕ್ಷಣ ನಾವು ಇಮಿಡಿಯೇಟಾಗಿ ವಿಸಿಟ್ ಮಾಡ್ಬೋದು. ಇನ್ನೂ ಯಾರು